श्री गुरुभ्यो नमः हरिः ओम। हयग्रीवं चिदानन्द विग्रहं सदनुग्रहं दशग्रीवच्छिरं शापान् मणिग्रीव विमोचनम् स्वनामग्रहणादेव निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्दशय्याय पूर्णज्ञानरसान्नसे उत्तुङ्गवाक्तरङ्गाय मन्मदुर्दाब्धये नमः। गुरुमङ्गलगुणज्ञम् सद्गुणैकादिवासम् शमदमपरिनिष्ठम् सत्त्वनिष्ठम् बलिष्ठम् सकलसुदनशिष्टम् नित्यनिर्दोषकष्टम् भयन्तपदनिष्ठम् माम् भजन्तु प्रपन्ना। पूज्याय राघवेन्द्राय सत्यकर्मताय च भजताम् कल्पवृक्षाय नमताम् कामधेनवे नीलाकराजितानन्तलीलागोपालपालितान् विद्यापयोनिधीन् वन्दे ब्रह्म विद्यागुरुम् ब्रह्मचर्य हरिप्रीतिविद्यावादशालिनः इष्टदान् कष्टहर्त्रोन्नः विद्यामन्यान् मुनीन् नमः। वाजराजपदद्वन्द्ववाजासक्तमानसा विश्वप्रियगुरून् वन्दे मन्दोऽहम् देविशुद्धये सत्यम् सत्यम् पुनः सत्यम् विष्णुतीर्थप्रधारतः सर्वे कामा भवन्त्येव शपथो बिम्बसंहितौ चिन्तामणिकवर्तानाम् कल्पवृक्षम् च कामदम् स्वामिनम् त्वाम् प्रभुम् प्रेमतीर्थम् वन्दे कनिष्ठम् अज्ञानविच्छेदम् बुद्धिसम्पत्प्रदायकम् विज्ञानविमलम् शान्तम् हृदयार्थगुरुम् हरिः श्रीगुरुभ्यो नमः हरिः ओम्। ಸಹಿತವಾದ ರೂಪಗಳು ಯಾವುದು? ಹನುಮ, ಭೀಮ, ಮಧ್ವ, ಹಾಗೆ ಪ್ರಾಣಾದಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗ ತ್ರಿಕಲ ಕೂರ್ಮ ದೇವದತ್ತ ಧನಂಜಯ ಅಂತ ಈ ರೂಪಗಳೆಲ್ಲವೂ ಕೂಡ ಸೋಮ ಉಮಾದೇವಿ ಅಂದರೆ ಭಾರತೀ ದೇವಿ ಸಹಿತವಾಗಿದ್ದುಕೊಂಡೇನೆ ಭಗವಂತನ ಇಂದ್ರಸ್ಯ ಪ್ರಿಯಂ ಕಾಮಂ ಅಕ್ಷರನ್ ಅಭಿಕ್ಷರನ್ ವರ್ಧಂತಃ ಭಗವಂತನ ಅತ್ಯಂತ ಪ್ರೀತಿಕರವಾದ ಕರ್ಮಗಳನ್ನೇ ಇವೆಲ್ಲ ರೂಪಗಳು ಮಾಡಿವೆ. ಆ ಮಾಡುವಾಗ ಭಾರತೀದೇವಿಯ ರೂಪಗಳ ಸಹಿತವಾಗಿಯೇ ಜೊತೆ ಜೊತೆಗೆ ಇದ್ದುಕೊಂಡೇ ಭಗವಂತನ ಸೇವೆಯನ್ನು ಮಾಡಿದರು. ಅಂಥ ಅವರು ಯಾರನ್ನ ಕುರಿತು ಮಾಡಿದರು ಅಂದರೆ ವಾಯುದೇವರ ಒಳಗಿರುವ ಇಂದ್ರನಾಮಕ ಭಗವಂತನನ್ನು ಕುರಿತು ಸೇವೆಯನ್ನು ಮಾಡಿದರು. ಇಲ್ಲಿ ಹೇಳ್ತಾರೆ ಆ ಸೋಮ ಅಂದರೆ ಆ ವಿಶೇಷವಾದ ವಾಯುದೇವರ ರೂಪಗಳು ಪ್ರಾಣಾದ್ಯಾ ವಾಯುಪುತ್ರ ವಾಯುದೇವರು ವಾಯುದೇವರ ಮಕ್ಕಳು ಎಲ್ಲರೂ ಕೂಡ ಪುನಾನಾಸ ಗ್ರಂಥವರೆಲ್ಲ ಅಂದರೆ ಸರ್ವಂ ಪವಿತ್ರಯಂತಹ ಎಲ್ಲವನ್ನ ಪವಿತ್ರವನ್ನಾಗಿ ಮಾಡತಕ್ಕಂಥ ಅಪರೂಪದ ವ್ಯಕ್ತಿಗಳು ವಾಯುದೇವರು ವಾಯುದೇವರ ಪುತ್ರರು. ಚಮೂಸತಃ ಅದಕ್ಕೆ ಹೇಳ್ತಾರೆ ತತ್ತತ್ ಸುವರ್ಣಾದಿ ಪಾತ್ರೆ ಸ್ಥಿತ ಕ್ಷೀರಾದಯ ಮೇಧಾದಿಷು ಜಾವಾ ಪೃಥಿವ್ಯೋಶ್ಚ ವರ್ತಮಾನ ಸಂತ ಭಕ್ತಿಯಾದಿ ವೃತ್ತಿ ಸಹಿತ ಚಮೂಷದ ಇವರೆಲ್ಲ ವಾಯುದೇವರು ವಾಯುದೇವರ ಮಕ್ಕಳು ಇವರೆಲ್ಲ ಅತ್ಯಂತ ಜಗತ್ತನ್ನೇ ಪವಿತ್ರ ಮಾಡತಕ್ಕಂಥವರು. ಅಷ್ಟೇ ಅಲ್ಲ ಇವರು ಎಲ್ಲೆಲ್ಲಿರ್ತಾರೆ ವಾಯುದೇವರು ಮತ್ತು ವಾಯುದೇವರ ಮಕ್ಕಳು ಎಲ್ಲೆಲ್ಲಿರ್ತಾರೆ ಅಂದರೆ ಬಂಗಾರದ ಪಾತ್ರೆಯಲ್ಲಿ ಇರತಕ್ಕಂಥ ಸುವರ್ಣ ಅದನ್ನ ರಜತ ಮೊದಲಾದಂತಹ ಪಾತ್ರೆ ಆ ಪಾತ್ರೆಯಲ್ಲಿ ಇರತಕ್ಕಂಥ ಕ್ಷೀರ ಮೊದಲಾದವುಗಳಲ್ಲಿ ವಾಯುದೇವರ ಸನ್ನಿಧಾನ. ಹಾಗೆ ಮೇಘಾದಿಗಳಲ್ಲಿ ಭೂಮಿಯಲ್ಲಿ ಆಕಾಶದಲ್ಲಿ ಎಲ್ಲಾ ಕಡೆ ಕೂಡ ಇವರು ಇರುತ್ತಾರೆ. ಅಷ್ಟೇ ಅಲ್ಲ
ಹೇಗಿರ್ತಾರೆ ಅಂದರೆ ಭಕ್ತಿಯಾದಿ ವೃತ್ತಿ ಸಹಿತ ಮನೋವೃತ್ತಯ, ಭಕ್ತಿಯಿಂದ ಕೂಡಿದ ಎಲ್ಲರ ಮನಸ್ಸಿನ ಒಂದು ಪ್ರವೃತ್ತಿ ಇರುತ್ತಲ್ಲ, ಮನೋಚನ ಆಲೋಚನೆಗಳೆಲ್ಲ ಅಲ್ಲಿ ಇವರಿರುತ್ತಾರೆ. ಚಮೋಷದ ಅಂದರೆ ಎಲ್ಲಾ ಜೀವರ ಸಜ್ಜೀವರಾಶಿಗಳ ಮನಸ್ಸಿನಲ್ಲಿ ಬರತಕ್ಕ ಭಕ್ತಿಯಿಂದ ಕೂಡಿದ ಆಲೋಚನೆಗಳಲ್ಲಿ ಇವರಿದ್ದು ದೇವರ ಕುರಿತು ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟೇ ಅಲ್ಲ, ವಾಯುಂ ಗಚ್ಚಂತ, ಇವರೆಲ್ಲ ಏನು ಮಾಡುತ್ತಾರೆ ಅಂದ್ರೆ ವಾಯುದೇವರ ಪುತ್ರರಾದರೆ ಮುಖ್ಯ ಪ್ರಾಣದೇವರನ್ನ, ಮುಖ್ಯ ಪ್ರಾಣ ಅವರ ಜೊತೆಯಿಂದ ಕೂಡಿದ ಮುಖ್ಯ ಪ್ರಾಣದೇವರು ಏನು ಮಾಡುತ್ತಾರೆ, ವಾಯುಂ ಅಂದರೆ ಜ್ಞಾನ ಆಯುರೂಪತ್ವ ಅಂತೂ ವಾಯುನಾಮ ಅಂತ ಭಗವಂತನಿಗೆ ವಾಯು ಅಂತಿಸು, ಆ ಭಗವಂತನ ವಿಶೇಷವಾಗಿ ಈ ಸಜ್ಜನರಿಗೆ ದೇವರನ್ನ ತಲುಪುವಂತೆ ಮಾಡುತ್ತಾರೆ. ಸಜ್ಜನರೊಳಗೆ ಭಕ್ತಿಯಿಂದ ಕೂಡಿದ ಆಲೋಚನೆಗಳನ್ನು ಹುಟ್ಟು ಹಾಕಿ, ಅವರ ಆಲೋಚನೆಗಳಲ್ಲಿ ಭಕ್ತಿಯನ್ನು ಹುಟ್ಟು ಹಾಕಿ ಅವರನ್ನ ಭಗವಂತನ ಕಡೆಗೆ ಕರ್ಕೊಂಡು ಹೋಗುವವರೇ ಇವರೆಲ್ಲ. ಒಟ್ಟಾರೆ ನಮ್ಮ ಜೀವನದಲ್ಲಿ ಒಂದು ಕ್ಷಣವಾದರೂ ಭಕ್ತಿ ಭಗವಂತನಲ್ಲಿ ಬರುತ್ತಾ ಇದೆ ಅಂದರೆ ಇವರ ಅನುಗ್ರಹದಿಂದ ಬರುತ್ತಾ ಇದೆ, ಇವರೇ ನಮ್ಮ ಮನಸ್ಸಿನ ವೃತ್ತಿಗಳಲ್ಲಿ ನಿಂತು ಮಾಡುತ್ತಾ ಇದ್ದಾರೆ. ಅಷ್ಟೇ ಅಲ್ಲ, ತೇ ನಹ ಸುವೀರ್ಯಂ ಧಾಂತು, ಇವರೆಲ್ಲರೂ ಕೂಡ ನಮಗೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಅಂದ್ರೆ ಯಾರು, ನಮಗೆ ನಮಗೆ ಅಂದ್ರೆ ಸೇವಾ ಧ್ಯಾನ ಮನನಾದಿ ಕರ್ತೃಷು, ಭಗವಂತನ ಸೇವಾ ಭಗವಂತನ ಧ್ಯಾನ ಭಗವಂತನ ಮನನ ಮಾಡಲಿಕ್ಕೆ ಹೊರಟಂತಹ ನಮಗೆ ಸುವೀರ್ಯಂ ಅಂದ್ರೆ ಉತ್ತಮವಾದ ವಿಶೇಷವಾದ ಬಲ ಉತ್ಸಾಹ, ಧಾಂತು ಧಾರಯಂತು ಪ್ರಯಚ್ಛಂತು ವರ್ಧಯಂತು, ನಮ್ಮಲ್ಲಿ ಒಳ್ಳೆ ಬಲ ಉತ್ಸಾಹ ಕೊಡಲಿ, ಕೊಟ್ಟ ಮೇಲೆ ಧಾರಣೆ ಮಾಡಲಿ, ಧಾರಣೆ ಮಾಡಿದ ಮೇಲೆ ಅದನ್ನು ಬೆಳೆಸಲಿ, ಬರಲಿ ನಿಲ್ಲಲಿ ಬೆಳೆಯಲಿ ಉತ್ಸಾಹ ಬಲ ಇವರಿಂದಾಗಿ ಅಂತ ಹೇಳುತ್ತಾ ಅಶ್ವಿನ ಅಶ್ವಿನವು ಒಂದು ಅಶ್ವಿನವು ವಾಯುಪುತ್ರವು ನಾಶಿಕಾ ಸಂಸ್ಥವು ಚ ನ ಸುವೀರ್ಯಂ ವರ್ಧಯಂತು, ಅಶ್ವಿನವು ಅಂದ್ರೆ ಆಶುಪತಿ ಮಂತ್ರ ವಿಶೇಷವಾಗಿರತಕ್ಕಂತಹ ವೇಗದಿಂದ ಹೋಗತಕ್ಕ ವಾಯುದೇವರ ಪುತ್ರರು ನಮಗೆ ಜ್ಞಾನ ಆಯುಷ್ಯ ಬಲ ಎಲ್ಲವನ್ನ ಕೊಟ್ಟು ರಕ್ಷಣೆ ಮಾಡಲಿ. ಹಾಗೆ ನಾಸಿಕಾ ಸಂಸ್ಥೌಚ, ನಾಸಿಕೆಯಲ್ಲಿರತಕ್ಕಂತಹ ಅಶ್ವಿನಿ ದೇವತೆಗಳು ಹಾಗೆ ಅಶ್ವಿನಿ ಶಬ್ದದಿಂದ ಕರೆಯಲ್ಪಟ್ಟಂತಹ ವಾಯುದೇವರ ಪುತ್ರರು ನಮಗೆ ಜ್ಞಾನವನ್ನ ಆಯುಷ್ಯವನ್ನ ಬಲ ಮೊದಲಾದವನ್ನ ಸದಾ ನಮಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. ಇನ್ನ ಇಲ್ಲಿ ಹೇಳ್ತಾರೆ ವಿಶೇಷ ಅರ್ಥವನ್ನು ಹೇಳ್ತಾರೆ, ಪ್ರಾರಬ್ಧಾಂತಗಾಮಿ ಕರ್ತೃತ್ವ ಬಲವನ್ನು ಕೊಟ್ಟು ಆರಬ್ಧಾಂತಗಾಮಿತ್ವ ಅಂತ ಹೇಳ್ತಾರೆ. ಒಂದು ಕೆಲಸ ಶುರು ಮಾಡಿದರೆ ಅದು ಪೂರ್ಣ ಆಗೋ ತನಕ ಹಾಗೇ ಹಠದಿಂದ ಛಲದಿಂದ ಪೂರ್ಣ ಮಾಡಬೇಕು. ಅಂಥ ಒಂದು ಕರ್ತೃತ್ವ ಅವರೇ ನಮ್ಮಲ್ಲಿ ನಿಂತು ಪ್ರೇರಣೆ ಮಾಡಿ ನಮ್ಮಿಂದ ಮಾಡಿಸಲಿ. ನಮ್ದೆಲ್ಲ ಹೇಗಿರುತ್ತೆ ಅಂದ್ರೆ ಆರಬ್ಧಾಂತಗಾಮಿತ್ವ ಇಲ್ಲ, ಆರಂಭದಲ್ಲೇ ಆಗೋಬಿಡ್ತಾ ಇರುತ್ತೆ, ಆರಂಭದಲ್ಲೇ ಶುರುವೇ ಮಾಡಲ್ಲ ಮಾಡಿದಾಗ ಅಲ್ಲೇ ನಿಂತು ಹೋಗ್ತಾ ಇರುತ್ತೆ. ಅಂತಹ ಕಾರ್ಯಗಳೆಷ್ಟು ಬೇಕಾದ ಸಂಕಲ್ಪಗಳಾಗ್ತಾ ಇರುತ್ತೆ, ಬೇಕಾದಷ್ಟು ನಿಂತು ಹೋಗ್ತಾ ಇರುತ್ತೆ. ಹಾಗಾದ್ರೆ ಯಾವ್ದಾವ ಭಗವಂತನ ಕಾರ್ಯ ಆಗಿದೆ ಆ ಕಾರ್ಯವೆಲ್ಲವೂ ಕೂಡ ಆರಬ್ಧಾಂತಗಾಮಿತ್ವ ಕರ್ತೃತ್ವವನ್ನ ಭಗವಂತ ಅಂಥ ಅದಕ್ಕೆ ಭಗವಂತನನ್ನ ಏನಂತ ಚಿಂತನೆ ಮಾಡಬೇಕು, ವೀರ ಭಗವಂತನನ್ನ ವೀರ ವೀರ್ಯವಂತ, ವೀರ್ಯ ಅಂದ್ರೆ ಏನು ಹೇಳ್ತಾರೆ, ಆರಬ್ಧಾಂತಗಾಮಿತ್ವ ಒಂದು ಕೆಲಸ ಶುರು ಯಾವುದು ಮಾಡಬಾರದು ಅದನ್ನು ಶುರು ಮಾಡಲೇಬಾರದು, ಯಾವುದು ಮಾಡಬೇಕು ಅದು ಶುರು ಮಾಡಿ ಮುಗಿಸಿದ ಮೇಲೆ ಅದರಿಂದ ಹೇಳ್ಬೇಕು, ಆ ರೀತಿಯಾಗಿ ಇರ್ತಕ್ಕಂಥ ಬಲವನ್ನು ನಮಗೆ ಕೊಡಲಿ. ಓಂ ಇಂದ್ರಸ್ಯ ಸೋಮರಾಧಾಸೇ ಪುನಾನೋಹಾರ್ದಿ ಚೋದಯ ಋತಸ್ಯ ಯೋನಿ ಮಾಸದಂ. ಇಲ್ಲಿ ಹೇಳ್ತಾ ಇದ್ದಾರೆ, ಹೇ ಸೋಮ ಮುಖ್ಯ ಪ್ರಾಣ, ಉಮಾದೇವಿ ಸಹಿತನಾದ ಹೇ ಮುಖ್ಯ ಪ್ರಾಣ,
ಏನಪ್ಪ ಅಂತ ಕೇಳಿದ್ರೆ, ಇಂದ್ರಸ್ಯ ಪರಮೈಶ್ವರ್ಯ ಪ್ರದರ್ಶ ಶ್ರೀಕೃಷ್ಣಸ್ಯ ರಾಘಸೆ ಆರಾಧನಾರ್ಥಂ ಸರ್ವೈಶ್ವರ್ಯ ಸಂಪ್ರದಾದಿ ಶ್ರೇಯ ಸಿದ್ಧಾರ್ಥಂ ನ ಪುನಃ ಅಸ್ಮಾನ್ ಪವಿತ್ರಯನ್ ಸನ್ ಹಾರ್ದಿ ಹೃದ್ಗತಂ ಅಭಿಲಾಷಂ ಚೋದಯ. ಏನು ಹೇ ಮುಖ್ಯ ಪ್ರಾಣ, ನಮಗೆ ಕೃಷ್ಣ ಭಗವಂತ ಬೇಕಯ್ಯ. ಅವನು ಯಾರು? ನಿಮ್ಮೊಳಗಿದ್ದಾನೆ. ನಿಮಗೂ ಹೆಸರು ಇಂದ್ರ ಅಂತ. ಇಂದ್ರಾಂತರ್ಗತ ಮುಖ್ಯ ಪ್ರಾಣ ದೇವರಿಗೆ ಹೆಸರು ಇಂದ್ರ. ಆ ಇಂದ್ರದೇವರ, ಆ ವಾಯುದೇವರ ಒಳಗಿರುವ ಭಗವಂತನ ಹೆಸರು ಇಂದ್ರ. ಇಂದ್ರದೇವರ ಒಳಗಿರುವ ವಾಯುದೇವರ ಹೆಸರು ಇಂದ್ರ. ಇಂದ್ರನ ಒಳಗಿನ ಆ ವಾಯುದೇವರ ಒಳಗಿರುವ ದೇವರ ಹೆಸರು ಇಂದ್ರ. ಅಂಥ ಭಗವಂತನ ಆರಾಧನೆಗಾಗಿ ನಮಗೆ ಏನು ಬೇಕು? ಎಲ್ಲಾ ರೀತಿಯಾದ ಜ್ಞಾನ, ಭಕ್ತಿ, ವೈರಾಗ್ಯ ಮೊದಲಾದ ಸಂಪತ್ತು, ಮಿಕ್ಕ ಸಂಪತ್ತು ಎಲ್ಲವೂ ನಮಗೆ ಬೇಕು. ಅದಕ್ಕೆ ಅವೆಲ್ಲವನ್ನು ನಮಗೆ ಬರಬೇಕಾದರೆ ನಃ ಪುನಃ ಅಸ್ಮಾನ್ ಪವಿತ್ರಯನ್ ಸನ್. ಇಲ್ಲಿ ನಮಗೆ ಸಂಪತ್ತು ಬರಬೇಕು. ಈ ಸಂಪತ್ತೆಲ್ಲವೂ ಬರಬೇಕಾದರೆ ನಾವು ಅಪವಿತ್ರರಾಗಿದ್ದೇವೆ. ಅಪವಿತ್ರರಾದ್ದರಿಂದ ಈ ಸಂಪತ್ತು ನಮ್ಮ ಹತ್ರ ಬರ್ತಾ ಇದೆ. ಇದು ರಹಸ್ಯ. ನಮ್ಮಲ್ಲಿ ಅಪಾವಿತ್ರ್ಯ, ಅಪವಿತ್ರ ಯಾಕಾಗಿದ್ದೇವೆ ನಾವು ಅಂದ್ರೆ, ನಮ್ಮಲ್ಲಿ ಪಾಪ ಕೂಡಿದೆ. ಆದ್ದರಿಂದ ಯಾವ ಸಂಪತ್ತು ಬರ್ತಾ ಇಲ್ಲ. ನಾವು ದೇವರ ಮೇಲೆ ಕಲ್ಲು ಹಾಕ್ತೀವಿ, ನೀನೇ ಕೊಟ್ಟಿಲ್ಲ ಅಂತ. ದೇವರಲ್ಲ, ನಾನಾಗಿ ಪ್ರತ್ಯೇಕವಾಗಿ ಕೊಡದೇ ಇರೋದಾಗ್ಲಿ ಕೊಡೋದಾಗ್ಲಿ ಇಲ್ಲ. ನಿಮ್ಮ ನಿಮ್ಮ ಕರ್ಮಾನುಸಾರ, ಕರ್ಮ ಅಡ್ಡಿ ಇಲ್ವಾ, ಬೇಕಾದಷ್ಟು ಕೊಡ್ತೇನೆ, ನಿಮ್ದೇ ಅಡ್ಡಿ ಕೂತಿದೆ. ಅವಾಗ ವಾಯುದೇವರಲ್ಲಿ ಪ್ರಾರ್ಥನೆ, ಸ್ವಾಮಿ ನಮಗೆ ಭಗವಂತನ ವಿಶೇಷವಾದ ಜ್ಞಾನ, ಭಕ್ತಿ, ವೈಶೇಷ ವೈರಾಗ್ಯ ಸಂಪತ್ತು ಎಲ್ಲ ಬರಬೇಕು. ಆದರೆ ನಾವು ಅದು ಬರಲಿಕ್ಕೆ ಅಡ್ಡಿಯಾದ ಪಾಪದಿಂದ ಅಪವಿತ್ರರಾಗಿದ್ದೇವೆ. ಅದಕ್ಕೆ ನೀವು ನಮ್ಮಲ್ಲಿರುವ ಪಾಪ ತೆಗೆದು ಪವಿತ್ರರನ್ನಾಗಿ ಮಾಡಿ ಮಾಡಿ. ಹಾರ್ದಿ ಚೋದಯ, ಏನು ಹೃದ್ಗತಂ ಅಭಿಲಾಷಿತಂ ಪ್ರೇರಯ ದೇಹಿ ತ್ವದ್ ವಿಷಯ ಬುದ್ಧಿಯುಕ್ತಾನ್ ಕುರು. ನಮ್ಮನ್ನು ಪವಿತ್ರವಂತ ಪವಿತ್ರರನ್ನಾಗಿ ಮಾಡಿ ಎಂದರು. ಅಂದರೆ ನಿಮ್ಮನ್ನು ಪವಿತ್ರವಾಗಿ ಮಾಡುವುದು ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ ಬಂದಾಗ ಹೇಳ್ತಾರೆ, ನಮ್ಮ ಒಳಗಿರುವ ಅಭಿಲಾಷೆ ಏನಿದೆ ಆ ಅಭಿಲಾಷ ತ್ವದ್ ವಿಷಯ ಬುದ್ಧಿಯುಕ್ತಾನ್ ಕುರು. ನಮ್ಮ ಅಭಿಲಾಷ ನಿಮ್ಮಲ್ಲಿ ನಮ್ಮ ಬುದ್ಧಿ ಇರಬೇಕು. ನಿಮ್ಮ ಅಂತರ್ಯಾಮಿ ಭಗವಂತನಲ್ಲಿ ಬುದ್ಧಿ ಬರಬೇಕು. ಆ ಭಗವಂತನೇ ನಮ್ಮ ಬುದ್ಧಿಗೆ ವಿಷಯನಾಗಬೇಕು. ಅಂಥ ಅಭಿಲಾಷೆಯನ್ನು ನಮಗೆ ಕೊಟ್ಟು ರಕ್ಷಣೆ ಮಾಡಿ. ಅಂದರೆ ಅದು ಬಿಟ್ಟು ಬೇರೊಂದು ರೀತಿಯಾದ ಅಭಿಲಾಷೆ ನಮ್ಮನ್ನು ಅಪವಿತ್ರ ಮಾಡಿದೆ. ನಮ್ಮಲ್ಲಿ ಅಪಾವಿತ್ರೆ ಬರಲಿಕ್ಕೆ ಕಾರಣ ಏನು ಅಂದರೆ, ಕೇವಲ ನಾವು ಉದ್ಧಾರ ಆಗಬೇಕು. ಅದಕ್ಕಾಗಿ ಬಂದದ್ದು ಬಂದದ್ದು ಉದ್ಧಾರ ಆಗ್ಲಿಕ್ಕೆ ಅಂದಾಗ ನಮ್ಮ ಸುತ್ತ ಭಗವಂತ ಎಲ್ಲವನ್ನ ಕೊಟ್ಟಿದ್ದಾನೆ. ಅದು ಯಾವುದಕ್ಕೆ ಬಳಕೆ ಮಾಡಬೇಕು? ಕೇವಲ ಭಗವಂತನ ಪ್ರೀತಿಗಾಗಿ ಬಳಕೆ ಮಾಡಬೇಕು ಇದ್ರೆ, ಅಥವಾ ಬಯಸಬೇಕು. ನಮ್ಮ ಬಯಕೆ ಏನಾಗಿದೆ, ಇವುಗಳೆಲ್ಲ ಭಗವಂತನ ಪ್ರೀತಿಗಾಗಿ ಬೇಕು ಅಂತ ಬಯಕೆ ಇಲ್ಲದೆ ನನ್ನ ಸುಖಕ್ಕಾಗಿ ಬೇಕು ಎಂಬ ಬಯಕೆಗಳು ಬರ್ತಾ ಇವೆ. ಅದರಿಂದ ನಾವು ಅಪವಿತ್ರರಾಗಿದ್ದೇವೆ. ಅದಕ್ಕೆ ವಾಯುದೇವರಿಗೂ ಸಂಪತ್ತಿದೆ, ಅದನ್ನು ಅವರು ಬಳಸ್ತಾರೆ. ಯಾವುದಕ್ಕೆ? ಕೇವಲ ಭಗವಂತನ ಪ್ರೀತಿಗಾಗಿ ಬಳಸ್ತಾರೆ. ಅವರು ಆಸೆ ಅಂದ್ರೆ ದೇವರ ಭಗವಂತನ ಪ್ರೀತಿಗಾಗಿಯೇ ಎಲ್ಲ ಬಳಸಬೇಕೆಂಬ ಆಸೆ ಅವರಿಗಿದೆ. ಆ ಎರಡೂ ನಮಗಿಲ್ಲ. ಆದ್ದರಿಂದ ಅದನ್ನು ಕೊಟ್ಟು ನಮ್ಮನ್ನ ಪವಿತ್ರರನ್ನಾಗಿ ಮಾಡಿ. ಅಷ್ಟೇ ಅಲ್ಲ, ಋತಸ್ಯ ಯೋನಿಂ ಆಸದಂ ವೇದಸ್ಯ ಜ್ಞಾನಸ್ಯ ಯಜ್ಞಸ್ಯ ಪೂಜನಸ್ಯ ಕಾರಣಂ ಸ್ಥಾನಭೂತಂ ಮನೋವಾಗಾದಿ ಇಂದ್ರಿಯ ಸಮುದಾಯಂ ಪ್ರತಿ ಆಸದಂ ಆಸೀನೋಭವ ಸನ್ನಿಹಿತೋಭವ ಹೇಳ್ತಾ ಇದ್ದಾರೆ. ನಾವಂತೂ ಸಾಧನೆಗಾಗಿ ಹೊರಟಿದ್ದೀವಯ್ಯ. ಸಾಧನ ಅಂದ್ರೆ ವೇದವನ್ನ ಅಧ್ಯಯನ ಮಾಡಲಿಕ್ಕೆ, ಜ್ಞಾನವನ್ನ ಪಡೆಯಲಿಕ್ಕೆ, ಯಜ್ಞ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ ಕೂತಿದ್ದೇವೆ. ಆದರೆ ಅವೆಲ್ಲ ನಡೆಯಬೇಕಾದರೆ ಅದಕ್ಕೆ ಯೋನಿ ಯಾವುದು?
ಮನಸ್ಸು ವಾಕು ಮೊದಲಾದ ಇಂದ್ರಿಯಗಳ ಸಮುದಾಯವೇ ಇದಕ್ಕೆ ಪ್ರಧಾನವಾದ ಕಾರಣ. ಭಗವಂತನ ಸೇವಾ ನಡೆಯಬೇಕಾದರೂ, ಯಜ್ಞ ನಡೆಯಬೇಕಾದರೂ, ಪೂಜಾ ನಡೆಯಬೇಕಾದರೂ ಇವೆಲ್ಲವೂ ದೇವರ ಕಡೆ ಹೊರಡಬೇಕು. ಆದರೆ ಹೋಗ್ತಾ ಇಲ್ಲ. ಅದಕ್ಕೆ ಏನಾಗಬೇಕು? ತತ್ಪ್ರತಿ ಆಸದಂ, ನೀವು ಬಂದು ನಮ್ಮ ಇಂದ್ರಿಯಗಳಲ್ಲಿ ಸ್ಥಿರವಾಗಿ ಕೂಡಬೇಕು. ಕೂತು ಅವುಗಳನ್ನು ಪವಿತ್ರ ಮಾಡಿ ಆ 11 ಇಂದ್ರಿಯಗಳು ಸದಾಕಾಲ ಭಗವಂತನ ಕಡೆಯೇ ಹೋಗುವಂತೆ ನೀವೇ ಮಾಡಬೇಕು. ಇಲ್ಲದಿದ್ದರೆ ನಮ್ಮಿಂದ ಇದು ಸಾಧ್ಯವಿಲ್ಲ. ನಮ್ಮ ಇಂದ್ರಿಯಗಳು ಸದಾಕಾಲ ಭಗವಂತನನ್ನೇ ಹುಡುಕ್ತಾ ಹೊರಟರೆ ಹೊರತು ಅದು ಒಂದಲ್ಲ, 100,000 ಜನ್ಮಗಳು ಏಕ ಪ್ರಕಾರ ನಡೆಯಬೇಕೇ. 100 ಜನ್ಮಗಳು ಒಂದು ಜನ್ಮದಲ್ಲಿ ಪೂರ್ಣ ಅಲ್ಲ. ಪೂರ್ಣವಾದ ಧ್ಯಾನ ಚಿಂತನಾದಿಗಳು ಮಾಡುವಂತಹ ಪೂರ್ಣ ಜನ್ಮಗಳು 100 ಬೇಕು. ನಾನ್ ಸ್ಟಾಪ್ ಆಗಿರಬೇಕು. ನಾನ್ ಸ್ಟಾಪ್ ಆಗಿರಬೇಕು. ಅಂತಹ ಜನ್ಮಗಳು ಬರುತ್ತೆ. ಅದಕ್ಕೆಲ್ಲ ಬರಬೇಕಾದ್ರೆ ಜನ್ಮನೇ ಬರಲಿಲ್ಲ. ಇವಾಗ ಸದ್ಯಕ್ಕೆ ದೂರದಲ್ಲಿ ಬಿದ್ದಿದ್ದೇವೆ. ಅಸಲು ಏನು ಗುರಿ ಎಂಬುದೇ ಗೊತ್ತಿಲ್ಲ. ಗುರಿಯ ಪರಿಚಯವೇ ಇಲ್ಲ. ಬದುಕೋದು ತಿನ್ಬೋದು, ತಿನ್ಲಿಕ್ಕೆ ಬದುಕೋದು, ಬದುಕ್ಲಿಕ್ಕೆ ತಿನ್ನೋದು, ಇದೇ ಮಾಡ್ಕೊಂತ ನಮ್ಮ ಬಾಡಿನ ಹಾಯ ಏನು ಕೊನೆಗೆ ಸಾಯುವ ಪರ್ಯಂತ ಕಾಯೋದು, ಇದೇ ಕಾಲ ಕಳೀತ ಸತ್ತು ಹೋಗೋದಷ್ಟೇ ಹೊರತು ನಮಗೆ ಬೇರೆ ಗುರಿಯೇ ಇಲ್ಲದೆ ಹೋಗಿದೆ. ಅದಕ್ಕೆ ನೀವು ನಿಂತು ನಮಗೆ ಪ್ರೇರಣೆ ಮಾಡಿದರೆ ಹೊರತು ನನಗಾಗಲ್ಲ, ನೀವೇ ಮಾಡಬೇಕು. ಹಾಗಾದ್ರೆ ದೊಡ್ಡ ವಿಷಯವನ್ನು ಹೇಳ್ತಾ ಬರ್ತಾರೆ. ನಮ್ಮ ತಲೆಯಲ್ಲಿ ತೂರಬೇಕಾದ ವಿಷಯ ಏನದು? ನಮ್ಮೊಳಗೆ ದೇವರು, ವಾಯುದೇವರು, ದೇವತೆಗಳು ಮೊದಲೇ ಇದ್ದಾರೆ. ಆದರೂ ನಮ್ಮ ಕೆಲಸಗಳೇನು ಆಗ್ತಾ ಇಲ್ಲ, ನಮಗೆ ಜ್ಞಾನವೇ ಬರ್ತಾ ಇಲ್ಲ. ಮತ್ತೆ ಏನು ಮಾಡೋಣ ಅಂದ್ರೆ, ಅವರು ಒಂದು ರೂಪದಿಂದ ಬದುಕಲಿಕ್ಕೆ ಕಾರಣರಾಗಿದ್ದಾರಷ್ಟೇ, ಬದುಕನ್ನ ಕೊಡುತ್ತಿದ್ದಾರೆ ಅಷ್ಟು ಮಾತ್ರ ಸಂವಿಧಾನ ಇಟ್ಟಿದ್ದಾರೆ. ಈಗ ನಾವು ಅವರನ್ನ ಪ್ರಾರ್ಥನೆ ಮಾಡಿ ನಮ್ಮ ಜಪ, ಪೂಜಾ, ವೈಶ್ವದೇವ, ಬಲಿಹರಣ, ಪಾಠ, ಪ್ರವಚನ ಇದೆಲ್ಲದರಿಂದ ನಾವು ಕೇಳಬೇಕಾಗಿದ್ದೇನು, ಇದೆಲ್ಲದರಿಂದ ನಿಮ್ಮ ಸಂವಿಧಾನ ನನ್ನಲ್ಲಿ ಜಾಸ್ತಿ ಆಗಲಿ, ನನ್ನಲ್ಲಿ ನೀವು ಜಾಸ್ತಿ ಆಗಿ ಕೊಡಬೇಕು, ಸಂವಿಧಾನ ಜಾಸ್ತಿ ಆಗ್ಬೇಕು. ಆವಾಗ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಹಾಗಾದರೆ ನಿತ್ಯವೂ ನಾವು ಪ್ರಾರ್ಥನೆ ಮಾಡೋದರಲ್ಲಿ ಎಂದಾದರೂ ಒಂದ್ಸಲ ಆಲೋಚನೆ ಮಾಡಿ, ಸ್ವಾಮಿ ನೀವು ನನ್ನಲ್ಲಿ ಸಂವಿಧಾನ ಜಾಸ್ತಿ ಮಾಡಬೇಕು, ನನ್ನಲ್ಲಿ ಹೆಚ್ಚು ಬರಬೇಕು ನೀವೆಲ್ಲ ಅಂತ ಕೇಳದು ಅವರನ್ನ. ಸಬ್ಜೆಕ್ಟೇ ಗೊತ್ತಿರಲ್ಲ, ಸಬ್ಜೆಕ್ಟೇ ಗೊತ್ತಿರಲ್ಲ. ಅವರು ನಮ್ಮಲ್ಲಿದ್ದಾರೆ, ವಿಶೇಷವಾದ ರೂಪದಿಂದ ಪ್ರವೇಶ ಮಾಡುತ್ತಾರೆ. ಅದೇ ಹೇಳ್ತಾ ಬಂದು ಉಪನಿಷತ್ತನ್ನೆಲ್ಲ ಹೇಳ್ತಾ ಬಂದು, ಯಾರು ಯಾರು ವಾಯುದೇವರನ್ನು ತಿಳ್ಕೊಂಡು ವಾಯುದೇವರನ್ನ ಕುರಿತಳೆದು ವಾಯುದೇವರ ಚಿಂತನೆ ಮಾಡುತ್ತಾ ಬಂದರೋ ಅವರಲ್ಲೆಲ್ಲ ವಾಯುದೇವರು ಆವಿಷ್ಟರಾದರು ಅಂದರು. ಆವೇಶ ಆಗಬೇಕು ಅಂತಾದರೆ ಮೊದಲು ಅವರಲ್ಲಿ ವಾಯುದೇವರು ಇದ್ರೋ ಇಲ್ವೋ ಅಂತ ಇದ್ರೇ ಬದುಕಿರ್ತಾರೆ. ಆದರೆ ಮತ್ತು ಇರೋ ಕಾಲಕ್ಕೆ ಮತ್ತು ಆವೇಶ ಏನು? ಇನ್ನೊಂದು ರೂಪದಿಂದ ಪ್ರವೇಶ ಮಾಡಿ ಅವರ ಕಾರ್ಯಗಳೆಲ್ಲ ಮಾಡಿಸೋದು, ಇದು ವಾಯುದೇವರು ನಮ್ಮಲ್ಲಿ ಮಾಡಿಸ್ತಾರೆ. ಈಗ ಆಗ್ಬೇಕಾಗಿದೆ. ಹಾಗಾದ್ರೆ ವಾಯುದೇವರನ್ನ, ತತ್ವಾಭಿಮಾನಿಗಳನ್ನ, ನಿಮ್ಮ ಸಂವಿಧಾನ ನನ್ನಲ್ಲಿ ಜಾಸ್ತಿ ಮಾಡಿ, ಜಾಸ್ತಿ ಮಾಡಿ, ಜಾಸ್ತಿ ಮಾಡಿ ಅಂತ ಪ್ರಾರ್ಥನೆ ಇಷ್ಟೊಂದು ಕಾರ್ಯಕ್ರಮಗಳ ಮೂಲಕ ಉಪದಾನ ಆಗಿರ್ಬೋದು. ಗುರಿ ಅವರ ಸಂವಿಧಾನ, ದೇವರ, ವಾಯುದೇವರ, ದೇವತೆಗಳ ಸಂವಿಧಾನ ನಮ್ಮಲ್ಲಿ ಜಾಸ್ತಿ ಆಗಲಿ, ಅದನ್ನೇ ಹೇಳ್ತಾ ಇದ್ದಾರೆ. ಋತಸ್ಯ ಯೋನಿ ಆಸದಂ, ಈ ಋತ ಅಂದ್ರೆ ವೇದ, ಜ್ಞಾನ, ಯಜ್ಞ, ಪೂಜಾ ಇವೆಲ್ಲ ಏನಿದೆ ಇದಕ್ಕೆ ಯೋನಿ ಕಾರಣವಾಗಿ ಯಾವುದು ಅಂದ್ರೆ ನನ್ನ ಇಂದ್ರಿಯಗಳು, ಮನಸ್ಸು, ವಾಕು ಮೊದಲಾದ ಇಂದ್ರಿಯಗಳು. ಅಲ್ಲಿ ಸಮುದಾಯ ಪ್ರತಿ ಆಸದಂ, ಆಸೀನೋ ಭವ, ಸಂನಿಹಿತೋ ಭವ, ಒಳಗೆ ತೋರಿ ನಿಂತು ನಡೆಸತಕ್ಕಂಥವರು ನೀವು ಆಗಬೇಕು ಅಂತ ವಾಯುದೇವರಲ್ಲಿ ಅತ್ಯಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಓಂ ಮೃದಂತಿ ದ್ವಾದಶಕ್ಷಿಭೋ ಹಿನ್ವಂತಿ ಸಪ್ತಧೀತಯ ಅನುಯಿತ್ಪ್ರಾಣಾಮಾದಿಷು. ಹೇ ಮುಖ್ಯ ಪ್ರಾಣ, ತ್ವಾಂ ನಿಮ್ಮನ್ನು,
ದಶಕ್ಷಿಪ ಹತ್ತು ಜನ ದಶಸಂಖ್ಯಾತಃ ಪ್ರೇರಕಃ ದ್ವಾರೋ ದೇವ್ಯಃ ಶ್ರಿಯೋ ದಾಸ್ಯಃ ಇತಿ ಮಂತ್ರೋಕ್ತಃ ಯೋಷಣಃ ಮೃಜಂತಿ ಮಾರ್ಜನ ಶೋಧನಾದಿನ ಸಮೀಪೆ ಉಪವೇಶನಾದಿನ ಚ ಘೋಷಯಂತಿ. ಅಯ್ಯ, ನಿಮ್ ಸುತ್ತು ಯಾರಿರ್ತಾರೆ ಅಂದ್ರೆ ಹತ್ತು ಜನ ಸೇವಕರಿದ್ದಾರೆ. ಯಾರ್ಯಾರು ಅಂದ್ರೆ ಅವ್ರು ಕೇಳ್ತಾರೆ, ನಮ್ಮ ಹೃದಯ ಕಮಲದ ಸುತ್ತು ಐದು ದ್ವಾರಗಳು, ಐದು ದ್ವಾರಗಳಲ್ಲಿ ಭಾರತೀ ದೇವಿ ಮೊದಲಾದಂಥ ಇವರೆಲ್ಲರೂ ಹತ್ತು ಜನ ಹೇಳುತ್ತಾರೆ. ದ್ವಾರೋ ದೇವ್ಯಃ ಶ್ರಿಯೋ ದಾಸ್ಯಃ ಅಂತ ಅಂದ್ರೆ ಆ ದ್ವಾರದಲ್ಲಿರತಕ್ಕಂಥ ದೇವತೆಗಳೆಲ್ಲ ಆಯಾ ದ್ವಾರದಲ್ಲಿರುವ ಮುಖ್ಯ ಪ್ರಾಣದೇವರ ಸಮೀಪದಲ್ಲಿ ಕೂತಿರ್ತಾರಂತೆ. ಏನು ಮಾಡುತ್ತಾರೆ? ಮಾರ್ಜನ ಶೋಧನಾದಿನ ಸಮೀಪೆ ಉಪವೇಶನಾದಿನಾಚೆ ಘೋಷಯಂತಿ. ಆಯಾ ಅಲ್ಲಲ್ಲಿರತಕ್ಕಂಥ ವಾಯುದೇವರನ್ನ ಅಲ್ಲಲ್ಲಿರತಕ್ಕಂಥ ಈ ದೇವತೆಗಳು ವಿಶೇಷವಾಗಿ ವಾಯುದೇವರು ಕೂಡಲಿಕ್ಕೆ ಪ್ರಶೋಧನೆ ಮಾಡೋದು, ನಂತರ ವಿಶೇಷವಾಗಿ ಅವರ ಸನ್ನಿಧಾನದಲ್ಲಿ ಕೂತು ನಮ್ಮನ್ನ ಪವಿತ್ರ ಮಾಡೋದು ಇವೆಲ್ಲ ಮಾಡಿ ಅನುಗ್ರಹ ಮಾಡುತ್ತಾ ಇದ್ದಾರೆ ನಮಗೆ ಇವರೆಲ್ಲ. ಅಷ್ಟೇ ಅಲ್ಲ, ಸಪ್ತಧೀತಯ ಮಹತ್ ಅಹಂಕಾರ ಪಂಚ ಮಹಾಭೂತಾಭಿಮಾನಿ ದೇವಾಹ ಧೀತಯ ಜ್ಞಾನಿನ ಅಂತ ಹೇಳುತ್ತಾರೆ. ಋಷಯ ಮಾತರ ಹೋತಾರ ಆದಿತ್ಯ ನದ್ಯ ಸಮುದ್ರ ನದ್ಯ ಸಮುದ್ರ ಅಭಿಮಾನಿ ದೇವಾಹ ತ್ವಾಂ ಹಿನ್ವಂತಿ. ನಿಮ್ಮ ಸುತ್ತು ಭಾರತೀ ದೇವಿ ಮೊದಲಾದ ಎಲ್ಲಾ ದೇವತಾ ಸ್ತ್ರೀಯರು ನಿಮ್ಮ ಅನೇಕ ರೂಪಗಳ ಸುತ್ತು ನಿಂತು ನಿಮ್ಮ ಸೇವೆಯನ್ನು ಮಾಡುತ್ತಾ ಅವರು ಇರೋದರಿಂದಲೇನೆ ಆ ಸ್ಥಾನವನ್ನ ಭೂಷಣಗೊಳಿಸ್ತಾ ಇದ್ದಾರೆ. ಹಾಗೆ ಋಷಿಗಳು ತಾಯಿಯರು ಅಂದರೆ ದೇವತೆಗಳು, ಹೋತೃಗಳು, ಆದಿತ್ಯರು, ನದ್ಯಭಿಮಾನಿ ದೇವತೆಗಳು, ಸಮುದ್ರಾಭಿಮಾನಿ ದೇವತೆಗಳು ಇವರೆಲ್ಲ ಸಪ್ತ ಏಳು ಜನ. ಅಷ್ಟೇ ಅಲ್ಲ, ಮಹತ್ತತ್ವ ಅಹಂಕಾರ ತತ್ವ ಮತ್ತು ಪಂಚಭೂತಾಭಿಮಾನಿ ದೇವತೆಗಳು ಇವರೆಲ್ಲರೂ ಕೂಡ ತ್ವಾಂ ಹಿನ್ವಂತಿ. ಆಯಾ ದೇವತೆಗಳೆಲ್ಲ ಜೀವರಾಶಿಗಳಿಂದ ಕರ್ಮಗಳನ್ನು ಮಾಡಿಸಿ ಆ ಕರ್ಮಗಳನ್ನು ನಿಮಗೆ ಸಮರ್ಪಣೆ ಮಾಡುವುದರ ಮೂಲಕ ವರ್ಧಯಂತಿ, ಆ ಜೀವರಾಶಿಗಳನ್ನು ವೃದ್ಧಿ ಆಗುವಂತೆ ಮಾಡುತ್ತಾ ಇದ್ದಾರೆ. ಆದ್ದರಿಂದ ಕಿಂಚ ವಿಪ್ರಾಹ ಅನು ಅಮಾದಿಷು ಯಥಾವಿನಃ ಬ್ರಾಹ್ಮಣಶ್ಚ ಪೂರ್ವೋಕ್ತ ದೇವದೇವತಃ ಅನುಸೃತ್ಯ ಅನುಮಾದಯಂತಿ ಸ್ಮ. ಹೇಳ್ತಾರೆ, ಬ್ರಾಹ್ಮಣರು, ಜ್ಞಾನಿಗಳು ಎಲ್ಲರೂ ಈ ದೇವತೆಗಳು ಕೂಡ ನಿಮ್ಮನ್ನು ಅನುಸರಿಸಿ ತಾವು ಆನಂದಪಟ್ಟು ಮಿಕ್ಕವರನ್ನ ಆನಂದಗೊಳಿಸುತ್ತಾರೆ. ಪ್ರತಿಯೊಂದು ಜೀವರಾಶಿಗಳ ಶರೀರದಲ್ಲಿ ವಾಯುದೇವರು ಅನೇಕ ರೂಪಗಳು ಧಾರಣೆ ಮಾಡಿಕೊಂಡಿದ್ದಾರೆ. ಮಹತ್ತತ್ವದಲ್ಲೂ ಇದ್ದಾರೆ, ಅಹಂಕಾರ ತತ್ವದಲ್ಲೂ ಇದ್ದಾರೆ, ಬುದ್ಧಿ ಮನಸ್ಸು ಪಂಚಭೂತ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಎಲ್ಲದರಲ್ಲೂ ವಾಯುದೇವರಿದ್ದಾರೆ. ಹಾಗೆಯೇ ಈ ಜೀವನ ಹೃದಯ ಕಮಲದಲ್ಲಿರುವ ಅಂದ್ರೆ ಅಲ್ಲಿ ಏನು ದ್ವಾರಗಳಿವೆ ಅಲ್ಲೂ ವಾಯುದೇವರು. ಅದಕ್ಕೆ ಹೇಳುತ್ತಾರೆ ವಾಯುದೇವರು ಹೇಗಿದ್ದಾರೆ, ಆ ಹೃದಯ ಕಮಲದ ಸುತ್ತು ಇರುವ ಸುತ್ತು ನಾಲ್ಕು ದ್ವಾರ ಮೇಲೊಂದು ದ್ವಾರ, ಆ ಐದು ದ್ವಾರಗಳಲ್ಲಿ ವಾಯುದೇವರು ಹೇಗಿದ್ದಾರೆ? ಬೋಧ ಮೂರ್ತಿ ಪ್ರಾಣವೃಂತು ಕೇಳಿ, ಬೋಧ ಮುದ್ರ ಹಿಡ್ಕೊಂಡು ವಾಯುದೇವರಿದ್ದಾರೆ. ಎಲ್ಲೆಲ್ಲಿ ಶರೀರದಲ್ಲಿ ವಾಯುದೇವರಿದ್ದಾರೋ ಅಲ್ಲಲ್ಲೆಲ್ಲ ಭಾರತೀ ದೇವಿ ಮೊದಲಾದ ಸ್ತ್ರೀಯರು, ಹಾಗೆ ಮಹತ್ತತ್ವ ಅಹಂಕಾರ ತತ್ವ ಮೊದಲಾದ ಎಲ್ಲ ಅಭಿಮಾನಿ ದೇವತೆಗಳು, ಹಾಗೆ ಹೋತೃಗಳು, ಈ ಶರೀರದಲ್ಲಿ ಇಂದ್ರಿಯಗಳೇ ಕುಂಡಗಳು, ಅಲ್ಲಲ್ಲಿ ಏನು ವಿಷಯ ಪದಾರ್ಥಗಳು ಬರ್ತಾ ಇವೆ ಅದೇ ಹೋಮ, ಹೋಮ ಮಾಡಲಿಕ್ಕೆ ದೇವತೆಗಳು ನಿಂತಿದ್ದಾರೆ, ಆಯಾ ಇಂದ್ರಿಯಾಭಿಮಾನಿ ದೇವತೆಗಳೇ ಹೋತೃಗಳು. ಹಾಗೆ ವಿಶೇಷವಾದ ಆದಿತ್ಯರು, ನದ್ಯಭಿಮಾನಿ ದೇವತೆಗಳು, ಸಮುದ್ರಾಭಿಮಾನಿ ದೇವತೆಗಳು ಎಲ್ಲರೂ ನಮ್ಮ ಶರೀರದಲ್ಲಿದ್ದಾರೆ. ಅವರೆಲ್ಲ ಏನು ಮಾಡುತ್ತಾ ಇದ್ದಾರೆ ಅಂದರೆ
ಆದರೆ ವಾಯುದೇವರು ಕೂಡಲಿಕ್ಕೆ ಬೇಕಾಗಿರತಕ್ಕಂಥ ಮಾರ್ಜನ ಶೋಧನ ಎಲ್ಲ ಮಾಡಿ ಅಷ್ಟೇ ಅಲ್ಲ ವಾಯುದೇವರನ್ನ ಅನುಸರಿಸಿ ಅವ್ರು ಹೇಳ್ತಾರೆ ವಾಯುದೇವರು ನೀವು ಹೀಗ್ ಮಾಡಿ ನೀವು ಹೀಗ್ ಮಾಡಿ ಹೀಗ್ ಮಾಡೋದ್ರಿಂದ ಇವರಿಗೆ ಈಗ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಅವರನ್ನ ಅನುಸರಿಸಿ ವಾಯುದೇವರನ್ನ ಅನುಸರಿಸಿ ಜೀವರಿಂದ ಕಾರ್ಯವನ್ನ ಮಾಡಿಸ್ತಾ ಬರುತ್ತಾರೆ ಮಾಡಿಸಿ ಕೊನೆಗೆ ಸರ್ವ ಸಮರ್ಪಣೇನ ವರ್ಧಯಂತಿ ವಾಯುದೇವರಿಗೆ ತಾವು ವಾಯುದೇವರ ಆಜ್ಞಾ ಪ್ರಕಾರ ಮಾಡಿಸಿದ ಆ ಜೀವನ ಕರ್ಮಗಳನ್ನ ವಾಯುದೇವರಿಗೆ ಸಮರ್ಪಣೆ ಮಾಡಿ ತಾವು ಆನಂದಪಟ್ಟು ಜೀವರಾಶಿಗಳನ್ನು ವೃದ್ಧಿ ಹೊಂದುವಂತೆ ಮಾಡುತ್ತಾ ಇರುತ್ತಾರೆ ಒಟ್ಟಾರೆ ನಮ್ಮೊಳಗಿರುವ ಇಷ್ಟು ದೇವತೆಗಳು ಇವರೆಲ್ಲರ ಮೂಲಕ ವಾಯುದೇವರೇ ನಮ್ಮ ಸಕಲ ಕಾರ್ಯಗಳನ್ನು ಮಾಡಿಸ್ತಾ ಇರ್ತಾರೆ ಜ್ಞಾನಿಗಳಾಗಿ ನಿಂತಿದ್ದಾರೆ ಅದಕ್ಕೆ ಇನ್ನೊಂದು ಬರುತ್ತೆ ವಾಯುದೇವರ ಜೊತೆಗೆ ವಾದಯಾಗಳನ್ನು ಇಬ್ಬರು ಜೊತೆ ಜೊತೆಗೆ ನಮ್ಮ ದೇಹದಲ್ಲಿ ನಿಂತುಕೊಂಡು ರಕ್ಷಣೆ ಮಾಡತಕ್ಕಂತಹ ಮಹಾಮಹಾರರು ಬಂದಿದ್ದಾರೆ ಹಾಗಾದರೆ ಇಲ್ಲಿ ನಮಗೆ ಚೆನ್ನಾಗಿ ತಿಳಿಸಿಕೊಡುವಂತಹ ವಿಚಾರ ಏನು ಅಂದರೆ ನಮ್ಮೊಳಗೆ ವಾಯುದೇವರು ಇಷ್ಟು ದೇವತೆಗಳಿಂದ ಕೂಡಿಕೊಂಡು ನಮ್ಮ ನಮ್ಮ ಹಿಂದಿನ ಕರ್ಮಾನುಸಾರವಾಗಿಯೇ ಅವರಿಗೆಲ್ಲ ಪ್ರೇರಣೆ ಮಾಡಿ ಅವರ ಮೂಲಕ ನಮ್ಮ ಕರ್ಮಗಳನ್ನು ಮಾಡಿಸಿ ತಾವು ಸಮರ್ಪಣೆ ಮಾಡಿಸಿಕೊಂಡು ಅವರಿಗೆ ಬುದ್ಧಿ ಪ್ರೇರಣೆ ಮಾಡಿ ನಮಗಾಗಿ ಅವರು ಪ್ರಾರ್ಥನೆ ಮಾಡುವಂತೆ ಇವರು ಮಾಡಿ ಆ ದೇವತೆಗಳೆಲ್ಲ ನಮಗಾಗಿ ಪ್ರಾರ್ಥನೆ ಮಾಡ್ತಾರೆ ವಾಯುದೇವರಲ್ಲಿ ಸ್ವಾಮಿ ಈ ಜೀವನ ಉದ್ಧಾರ ಮಾಡಿ ಅಂತ ಆ ಪ್ರಾರ್ಥನೆ ವಾಯುದೇವರಿಂದ ಮಾಡಿಸಿ ಕೊನೆಗೆ ಆ ಜೀವನ ಭಗವಂತನ ಕಡೆ ದೀನಂ ದೋನಂ ಏನಂ ಉದ್ಧಾರ ಅಂತ ನಮಗಾಗಿ 24 ತಾಸೂ ಶ್ರಮ ಪಡುವ ವ್ಯಕ್ತಿ ಎಂದರೆ ವಾಯುದೇವ ಇಬ್ಬರು ನಿಂತಿದ್ದಾರೆ ಭಗವಂತ ಅವರಿಬ್ಬರಿಗೂ ಕೂಡ ಪೌರ ಪಟಾಣಿ ಕೊಟ್ಬಿಟ್ಟಿದ್ದಾನೆ ನೀವು ಎಲ್ಲರ ವತಿಯಿಂದ ಅವರವರ ಕಾರ್ಯ ಮಾಡಿಸಲಿಕ್ಕೆ ನೀವು ಬರಬೇಕು ಯಾಕಂದ್ರೆ ಈ ಸಜೀವರಾಶಿಗಳ ಮೇಲೆ ದೇವರು ಲಕ್ಷ್ಮೀದೇವಿ ಆದ ಮೇಲೆ ನಿಮ್ಮಷ್ಟು ಕರುಣೆ ತೋರುವವರು ಯಾರೂ ಇಲ್ಲ ಯಾಕಂದ್ರೆ ಪಬ್ಲಿಕ್ ಸರ್ವಿಸ್ ಅಂತ ಇದ್ದರೆ ಅದರಲ್ಲಿ ಡ್ಯೂಟಿ ಮೈಂಡೆಡ್ನೆಸ್ ಇದ್ರೆ ಸಾಲದು ಪ್ಯೂರ್ ಡ್ಯೂಟಿ ಮೈಂಡೆಡ್ನೆಸ್ ಇದ್ರೆ ಸಾಲದು ಆ ಯಾರಿಗೆ ಸರ್ವಿಸ್ ಮಾಡ್ತಾ ಇದೆಯೋ ಅವರ ಮೇಲೆ ಪ್ರೀತಿ ಇರಬೇಕು ಕರುಣೆ ಇರಬೇಕು ಅಭಿಮಾನ ಇರಬೇಕು ಅದಿಲ್ಲದೆ ಮೆಷಿನ್ ತರ ಸರ್ವಿಸ್ ಮಾಡ್ತಾ ಹೋದ್ರೆ ಅವರಿಗೆ ಅಷ್ಟು ಟೇಸ್ಟ್ ಇರಲ್ಲ ಅದಕ್ಕೆ ನೋಡಿದ್ರು ದೇವತೆಗಳನ್ನ ಋಷಿಗಳನ್ನ ಎಲ್ಲರನ್ನ ಇಟ್ಟ ಭಗವಂತ ಇವರೆಲ್ಲ ಕರುಣಾವಂತರೆ ಇವರೆಲ್ಲರೂ ಕರುಣಾವಂತರೆ ಇನ್ನೊಬ್ಬರಿಗಾಗಿ ಸಜ್ಜನರಿಗಾಗಿ ಪ್ರಾರ್ಥನೆ ಮಾಡೋರೆ ಆದರೆ ಇವರೆಲ್ಲರನ್ನ ಮೀರಿದ ಕರುಣ ವಾಯುದೇವರಿಗೆ ಮಾತ್ರ ಸಾಧ್ಯ ಅಷ್ಟು ಕರುಣಾವಂತರು ಅಷ್ಟು ನನ್ನ ಮೇರಿ ಮಾಡುತ್ತಾರೆ ಅಂಥವರನ್ನ ಭಗವಂತ ನಿಯಾಮನ ಮಾಡಿದ್ದಾನೆ ನಿಮ್ಮನ್ನನುಸರಿಸಿ ಎಲ್ಲಾ ದೇವತೆಗಳು ಆನಂದ ಪಡುತ್ತಾರಯ್ಯ ನಮ್ಮನ್ನು ಆನಂದ ಪಡುತ್ತಾರೆ ಆದ್ದರಿಂದ ಅನು ಹೇಳ್ತಾರೆ ಅನು ಅಮಾದಿಶು ಅನು ಅಂದ್ರೆ ನಿಮ್ಮನ್ನ ವಿಶೇಷವಾದ ಸೇವಾದಿಗಳಿಂದ ಸಂತೋಷ ಪಡಿಸ್ತಾರೆ ಹಾಗೆ ಸಂಶೋಧನ ಮಾಡುತ್ತಾರಂತೆ ಏನಂತ ಈ ಜೀವರಾಶಿಗಳ ಮನಸ್ಸು ಮೊದಲಾದ ಇಂದ್ರಿಯಗಳನ್ನ ಶೋಧಿಸಿ ಇವರ ಒಳಗೆ ಏನು ದೋಷಗಳಿವೆ ತೆಗೆದು ತೆಗೆದು ಸಂತೋಷ ಪಡ್ತಾರಂತೆ ಹಾಗೆ ತಾವು ತಮ್ಮ ದೋಷಗಳನ್ನು ಸಂಶೋಧನೆ ಮಾಡಿಕೊಳ್ತಾ ಇದು ಸಾಧನಾ ಮಾರ್ಗದಲ್ಲಿ ಬಹಳ ದೊಡ್ಡ ಏನು ಹೇಳ್ತೀರಾ ಪ್ರಧಾನ ಪಾತ್ರ ವಹಿಸುವಂತಹದ್ದು ಏನು ಅಂದರೆ ನಮ್ಮ ನಮ್ಮ ದೋಷಗಳ ಚಿಂತನ ಗುಣಚಿಂತನೆ ಬೇಡ ನಮ್ದು ಯಾಕೆ ಗುಣ ಇರೋದೇ ಇಲ್ಲ ಇದ್ದ ಸ್ವಲ್ಪವನ್ನೇ ನೆನೆಸಿ ನೆನೆಸಿ ಆನಂದ ಕೊಡೋದಕ್ಕಿಂತ ಬೆಟ್ಟದಷ್ಟು ದೋಷ ಕೊಟ್ಟಿರುತ್ತೆ ಮರ್ತೋಗಿರ್ತೀರಿ ಅದರಿಂದ ಏನಾದ್ರೂ ಸಂಶೋಧನ ಅಂತೆ ನನ್ನಲ್ಲಿ ಏನೇನು ದೋಷ ಇದೆ ಈ ದೋಷ ಹೇಗೆ ಕಳ್ಕೋಬೇಕು ಹೇಗಾದ್ರೆ ಈ ದೋಷಗಳಿಂದ ನಾನು ಪಾರಾಗ್ಲಿಕ್ಕೆ ಸಾಧ್ಯ ಅಂತ ಸಂಶೋಧನೆ ಮಾಡಿಕೊಂಡು ಆ ಸಂಶೋಧನೆ ವಾಯುದೇವರ ಪಾದವನ್ನ ಹಿಡಿದು ಮಾಡುತ್ತಾರೆ ಸ್ವಾಮಿ ನೀವೇ ನಮಗೆ ನಿಮ್ಗೆಯೋ ಈ ತಪ್ಪನ್ನು ನೋಡು ಈ ದೋಷ ಇದೆ ನೋಡು ಇದು ಸರಿ ಮಾಡ್ಕೋ ಇದು ಸರಿ ಮಾಡ್ಕೋ ಅಂತ ವಾಯುದೇವರು ದೇವತೆಗಳ ಮೂಲಕ
ಕ್ಷಣ ಕ್ಷಣಕ್ಕೂ ಇಂಡಿಕೇಶನ್ಸ್ ಕೊಡ್ತಾ ಬರ್ತಾ ಇರುತ್ತೆ, ನೋಡಿ ಹೀಗೆ ಮಾಡು ಹಾಗೆ ಮಾಡು. ರಘುಪ್ರೇಮ ವಿದ್ಧರಿಗೆ ಚಿಕ್ಕ ಕೋತಿಯ ರೂಪದಿಂದ ಪ್ರಾಣವೇವು ಸದಾ ತೊಡೆಯ ಮೇಲೆ ಆಡ್ತಿದ್ರು. ಅವರು ಎಲ್ಲಿ ಹೋಗ್ಬೇಕಾದ್ರೂ ನೀನು ಹೀಗೆ ಹೋಗು, ಹಾಗೆ ಹೋಗು, ಹೀಗೆ ಮಾಡು, ಹಾಗೆ ಮಾಡು ಅಂತ ಹೇಳ್ಬೇಕು. ಎಲ್ಲಿಗಾದ್ರೂ ಒಂದು ಕಡೆ ಹೋದಾಗ ಹೊರಡು ಇಲ್ಲಿ ಇರಬೇಡ ಅಂತ ಹೇಳಿದ್ರೆ ಇದ್ರು ಅಲ್ಲಿಂದ ಆಚಾರ ಹೇಳಿದ್ರು ಬಲ್ಗಿರಪ್ಪ ಅಂತ. ಹೊರಡುತ್ತೀಯ ಇಲ್ಲ ಅಂತ ಹೇಳಿ ಇವರು ಹೊರಡ ಬೆತ್ತ ತಂದು ಜೈಲಿನ ಮೇಲೆ ನಾನು ಬಾರಿಸಿದ್ರಂತೆ ವಾಯುದೇವರು. ಹೊರಡು ಇಲ್ಲಿಂದ ಇರಬೇಡ ನೀನು. ಅದಂತ ಕರುಣ, ನಾವು ವ್ಯಕ್ತಿಗತ ಕರುಣ, ವೈಯಕ್ತಿಕವಾದ ಕರುಣ, ನಾವೇನು ತಾಯಿ ಮಕ್ಕಳ ಮೇಲೆ ತೋರ್ತಾರಲ್ಲ ಅಂತ ಕರುಣ ವಾಯುದೇವರು ತೋರ್ತಾರೆ, ಅದನ್ನು ಹೇಳ್ತಾ ಇದ್ದಾರೆ. ನಂತರ ಓಂ ದೇವೇಭ್ಯ ಸ್ವಾ ದೇವೇಭ್ಯ ಸ್ವಾಮದಾಯಕಂ ಸೃಜಾನಮತಿ ಮೇಷ್ಯ ಸಂಗೋಭಿರ್ವಾಸಯಾಮಸಿ. ಹೇ ಮುಖ ಪ್ರಾಣ, ಮುಖ ಪ್ರಾಣಾಂತರ್ಗಧರೆ ಮೇಷ್ಯ ಎಂದು ಹೇಳ್ತಾ ಇದ್ದಾರೆ. ಮಾ ಯಶ್ಯ ಮೇಷ್ಯ ಅಂತಾಗಿದೆ. ಅದನ್ನು ಹೇಳ್ತಾರೆ, ಲಕ್ಷ್ಮಿ ಅರ್ಥಂ ಜ್ಞಾನಾರ್ಥಂ ಚ ಆಗಂತಾಸಿ ದೇವೇಭ್ಯ ದೇವಸ್ವಭಾವೇಭ್ಯ ಪ್ರಜಾಭ್ಯ ಅತ್ಯಂತಂ ಹರ್ಷ ಅತಿಮದಾಯ ಅತ್ಯಂತ ಹರ್ಷಾಯ ಸ್ವಸ್ವಗುಣವ್ಯಕ್ತಯೇ ಕಂ ಜ್ಞಾನರೂಪಂ ಪರಮಾತ್ಮಾನಂ ಬಿಂಬರೂಪಂ ಸೃಜಾನಂ ದರ್ಶನೇನ ಸಂಯೋಜಯಂತಂ ತ್ವಾಂ ಗೋಭಿಹಿ ವೇದವಾಗ್ಭಿಹಿ ಸಂವಾಸಯಾಮಃ. ಹೇಳ್ತಯೇ ಮುಖ್ಯ ಪ್ರಾಣ, ನಿಮ್ಮನ್ನ ಗೋಭಿಹಿ ಸಂವಾಸಯಾಮಸಿ. ಒಳ್ಳೆ ವೇದ ವಾಕುಗಳಿಂದ ಹಾಗೆ ಹಾಲು ಮೊದಲಾದವುಗಳಿಂದ ಒಳ್ಳೆ ಕ್ರಿಯೆಗಳಿಂದ ಜ್ಞಾನದಿಂದ ನಿಮ್ಮನ್ನು ನಾವು ಸೇವಾ ಮಾಡುತ್ತೇವೆ. ವಾಯುದೇವರೇ ನಿಮ್ಮನ್ನು ನಾವು ಸೇವಾ ಮಾಡುತ್ತೇವೆ. ಯಾವುದರಿಂದ? ವೇದದ ಮಾತುಗಳಿಂದ ನಿಮ್ಮ ಸ್ತೋತ್ರ ಮಾಡಿ ಸೇವಾ ಮಾಡುತ್ತೇವೆ. ಹಾಗೆ ಗೋವಿಕಾರ, ಗೋವುಗಳಿಂದ ಬಂದಿರತಕ್ಕಂಥ ವಿಶೇಷವಾದ ಹಾಲು ಮೊಸರು ತುಪ್ಪ ಮೊದಲಾದವುಗಳಿಂದ, ಹಾಗೆ ಕ್ರಿಯಾಯುಕ್ತ ಇಲ್ಲಿ ಗೋ ಅಂದ್ರೆ ಕ್ರಿಯಾ, ವಿಶೇಷವಾದ ವೇದೋಕ್ತ ಕರ್ಮಾನುಷ್ಠಾನದಿಂದ, ಇನ್ನ ಗೋ ಅಂದ್ರೆ ಜ್ಞಾನ, ವಿಶೇಷವಾದ ಏನೇನು ಜ್ಞಾನ ಬರುತ್ತೆ ಆ ಜ್ಞಾನದಿಂದ ಎಲ್ಲದರಿಂದ ಸಂವಾಸಯಾಮಸಿ ನಿಮ್ಮನ್ನ ನಾವು ಸೇವಾ ಮಾಡುತ್ತೇವೆ. ನೀವೆಂಥವ್ರು ಗೊತ್ತೋ ಅದಕ್ಕೆ ಹೇಳ್ತಾ ಇದ್ದಾರೆ. ಜ್ಞಾನಾರ್ಥಂಚ ಆಗಂತಾಸಿ, ನೀವು ಜ್ಞಾನವನ್ನ ಪಡೆದು ಕೊಡಲಿಕ್ಕೆ ಬಂದವರಾಗಿದ್ದೀರಿ, ನಮಗೆ ಜ್ಞಾನ ಕೊಡಲಿಕ್ಕೆ ಬಂದವರಾಗಿದ್ದೀರಿ. ಒಬ್ಬ ವ್ಯಕ್ತಿಗೆ ಅತ್ಯಂತ ಉಪಕಾರ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಬಂದರೆ, ಯಾರಿಗಾದರೂ ತುಂಬಾ ಉಪಕಾರ ಮಾಡಿ ಇವರಿಗೆ ನಾವು ಸಹಕಾರ ಮಾಡಬೇಕು ಅಂತ ಬಂದರೆ ಏನು ಕೊಟ್ಟರೆ ತುಂಬಾ ಉಪಕಾರ ಆಗುತ್ತೆ ಅಂತಂದ್ರು. ಕೊನೆಗಂದ್ರು ಪ್ರಾಣ ಕೊಡುವುದಕ್ಕಿಂತ ಜಾಸ್ತಿಯಾದದ್ದು ಯಾವುದು ಅಂದ್ರೆ ಜ್ಞಾನ ಕೊಡುವುದು. ಜ್ಞಾನವೇ ಕೊಡದಿದ್ರೆ ಏನು ಉಪಯೋಗವಿಲ್ಲ. ಜ್ಞಾನ ಕೊಟ್ಟರೆ ಜ್ಞಾನಕ್ಕೆ ಸಮಾನವಾದ ದಾನವಿಲ್ಲ ಅಂದ್ರು. ಅಂತ ಜ್ಞಾನ ದಾನ ಮಾಡಲಿಕ್ಕೆ ನೀವು ಬಂದಿದ್ದೀರ. ಅಷ್ಟೇ ಅಲ್ಲ, ನೀವು ಏನು ಮಾಡುತ್ತೀರಾ ಅಂದ್ರೆ ದೇವೇಭ್ಯ, ಒಳ್ಳೆ ದೇವತೆಗಳು ಹಾಗೆ ದೇವ ಸ್ವಭಾವೇಭ್ಯ ಪ್ರಜಾಭ್ಯ, ಒಳ್ಳೆ ಸ್ವಭಾವ ಇರತಕ್ಕಂತಹ ಪ್ರಜೆಗಳಿಗೆ ಅತಿಮದಾಯ ಅವರವರ ಸ್ವರೂಪದ ಆನಂದ ಅಭಿವೃದ್ಧಿಗಾಗಿ ಅವರ ಸಂತೋಷಕ್ಕಾಗಿ ನೀವು ಏನು ಮಾಡ್ತಾ ಇದ್ದೀರಾ? ಕಂ ಸೃಜಾನಂ, ಕಂ ಜ್ಞಾನರೂಪಿ ಆದ ಭಗವಂತ ಯಾರು? ಕಂ ಅಂದ್ರೆ ಬಿಂಬರೂಪಂ ಅಂತ ಅವರೇ ಹಾಕ್ತಾರೆ ಶಬ್ದವನ್ನು, ವ್ಯಾಖ್ಯಾನಕಾರರೇ ಹಾಕ್ತಾರೆ ಇಲ್ಲಿ. ಕಂ ಜ್ಞಾನರೂಪಂ ಪರಮಾತ್ಮಾನಂ ಬಿಂಬರೂಪಂ ಸೃಜಾನಂ ದರ್ಶನೇನ ಸಂಯೋಜಯಂತಂ ತ್ವಾಂ, ನಮಗೆಲ್ಲವನ್ನ ಕೊಟ್ಟು ಬಿಂಬರೂಪಿಯ ದರ್ಶನವನ್ನ ಮಾಡಿಸ್ತಕ್ಕಂಥ ನಿಮ್ಮನ್ನು ನಾವು ಸೇವಾ ಮಾಡೋಣ. ಬಿಂಬರೂಪಂ ಅಂತ ವ್ಯಾಖ್ಯಾನಕಾರನಾಗಿ, ಬಿಂಬ ಶಬ್ದ ಇತ್ತೀಚೆಗೆಲ್ಲ ಬಂದ್ಬಿಟ್ಟಿದೆ ಸೋಮನೆ ಅಂತ ಹೇಳ್ತಾರಲ್ಲ,
ಹುಚ್ಚಾಗ್ಬಿಟ್ಟಿದೆ, ಬಿಂಬ ಬಿಂಬ ಅಂತ ಹಿಮದು ಜಾಸ್ತಿ ಆಗ್ಬಿಟ್ಟಿದ್ರು ಅಂತ ಹೇಳಿ ಯಾರು ಪಾಂಗ್ರಿ ಆಚಾರ್ಯರು ಅಂತ ಮಹಾನುಭಾವರು ಮನೆಯಲ್ಲೇ ಇದ್ದುಕೊಂಡು ಸಾವಿರ ವೇದ ಕೆಲ ವ್ಯಾಖ್ಯಾನ ಬರೆದವರು ಅಂಥವರು ಶಬ್ದಗಳು ಹಾಕ್ತಾ ಇದೆ ಅಂತ ಆರಾಧನೆ ಮಾಡಿದ್ದಾರೆ. ಇಂಥ ಚಿಂತನೆಗಳು ಅವರಿಗಿಲ್ಲ. ನಾವು ಬಿಟ್ಟು ಬಿಟ್ಟು ನಮಗೆಲ್ಲ ಹಾರತಾ ಇದ್ದು ಶಬ್ದ ಕೆಡ್ದುಕೊಳ್ಳಿ ಇದು ಹೊಸ ಶಬ್ದ ಅಂದ್ರೆ ಏನ್ ಮಾಡ್ಲಿಕ್ಕಾಗುತ್ತೆ? ಅಣೆಯವರ ಕೇಳ್ತಾರೆ, ಪರಮಾತ್ಮಾನಂ ಬಿಂಬರೂಪಂ ದರ್ಶನೇನ ಸಂಯೋಜಯಂತಂತ್ವಾನ್. ದರ್ಶನ ಮಾಡಿಸಿ ಆ ರೀತಿಯಾಗಿ ಭಗವಂತನಿಂದ ನಮ್ಮನ್ನ ಯೋಜನೆ ಮಾಡತಕ್ಕಂಥ ನಿಮ್ಮನ್ನು ಸೇವಯಾಮ, ಸೇವಾ ಮಾಡುತ್ತೇವೆ ನಾವು. ಬಿಂಬರೂಪದ ಉಪದೇಶ, ಬಿಂಬರೂಪದ ದರ್ಶನ, ಬಿಂಬರೂಪದಿಂದ ಸಂಯೋಜನ ಇವೆಲ್ಲ ಮಾಡತಕ್ಕಂಥವ್ರು ನೀವೇ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹೇಳ್ತಾರೆ, ಬಿಂಬರೂಪ ಅಭಿವ್ಯಕ್ತಿ ಮಾಡತಕ್ಕಂಥ ವೇದಾರ್ಥ ಜ್ಞಾನ ಕೊಡತಕ್ಕಂಥವ್ರು ನೀವು. ಅಂತಹ ಒಂದು ಚಿಂತನೆ ನಮಗೆ ಅಂದ್ರೆ ಬಿಂಬ ದರ್ಶನಕ್ಕೆ ಬೇಕಾದ ಜ್ಞಾನ ಒಮ್ಮೆಲೆ ಬರಲ್ಲ, ನಿಧಾನವಾಗಿ ಈ ಜ್ಞಾನ ಜಾಸ್ತಿ ಆಗಿ ಕೊನೆಗೆ ಒಂದ್ ದಿವಸ ನೋಡಿಕೊಂಡು ಹೀಗೆ ಅಂತ ಕರ್ಕೊಂಡು ಹೋಗ್ಬೇಕು. ಹಾಗಾದ್ರೆ ನಮ್ ಜೊತೆಗೆ ಇದ್ದು ನಮ್ಮೇಲೆ ಕಣ್ಣಿಟ್ಟಿರಬೇಕು. ಹೇಗೆ ಚಿಕ್ಕ ಮಗುವಿನ ಮೇಲೆ ತಾಯಿ ಸದಾ ಏನ್ ಹೋದಕ್ಕೂ ಅಲ್ಲೇ ಇಟ್ಟಿರ್ತಾರೆ ಕಣ್ಣು, ಆ ತರ ನಮ್ಮ ಮೇಲೆ ಕಣ್ಣಿಟ್ಟವರೇ ವಾಯುದೇವರು. ಅಂಥವರಿದ್ರು ಅವರ ಮೇಲೆ ನಮ್ ಕಣ್ಣಿಲ್ಲ, ನಮ್ ಮೇಲೆ ಅವ್ರ ಕಣ್ಣಿದೆ. ಸದ್ಯಕ್ಕೆ ನಾವು ಕೇಳೋದೇನು ಅಂದ್ರೆ, ನಮ್ಮ ಮೇಲೆ ನೀವು ಕಣ್ಣಿಟ್ಟಿದೆ ಇದ್ದೀರಾ ಅಂತ ಆಧಾರದಿಂದ ನಮ್ಮ ಕಣ್ಣು ನಿಮ್ ನೀವು ಹೀಗೆ ಮಾಡ್ತಾ ಇದ್ದೀರಾ ಅನ್ನೋ ಎಚ್ಚರದ ಕಣ್ಣು ನಮಗೆ ಕೊಡಿ. ನಿಮ್ ಬಗ್ಗೆ ನಮಗೆ ಎಚ್ಚರ ಬೇಕು, ಎಚ್ಚರವೇ ಇಲ್ಲ. ವಾಯುದೇವರು ಅಂದ್ರೆ ಪ್ರೀತಿಯ ಮುದ್ದೆ ಎಂಬ ಎಚ್ಚರವೇ ಇಲ್ಲದೆ ಅದು ಏನೋ ನಿಂತಿರ್ತಾರೆ, ರಾಯರಿದ್ರೆ ಆಯುಧ ವಾಯುದೇವರಿರ್ತಾರೆ, ಅವ್ರಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲ. ವಾಯುದೇವರು ಅಂದ್ರೆ ನಮ್ ಜೇನುತುಪ್ಪನೇ ನಿಂತಾಗುತ್ತೆ. ಜೇನುತುಪ್ಪ ಪ್ರಾಣದಲ್ಲಿ ಕೆಲ್ಸಕ್ ಬಾರದು, ರೋಡಲ್ಲಿ ಸಿಗುವಂತ ಪ್ಲಾಟ್ಫಾರ್ಮ್ ಸಿಗುತ್ತೆ ಯಾವ್ದಾದ್ರೆ ಜೇನುತುಪ್ಪ, ಇದು ವಾಯುದೇವರು ಬೇಕಾ? ಇದಕ್ಕಾಗಿ ಅವ್ರು ಬರಬೇಕಾ? ಒಂದ್ ಬಾಟಲ್ ಕೊಟ್ಬಿಟ್ಟು ಪುರಾಚರಣೆ ಇದೆ ವಾಯುದೇವರ ತಲೆ ಮೇಲೆ. ಜೇನುತುಪ್ಪ ಬಹಳ ಇಟ್ಟು ಪ್ರಾಣದೇವರಿಗೆ ಎಷ್ಟೇ ಕಥ ಅವ್ರಿಗೆ ಈ ಜೇನುತುಪ್ಪ ತಗೊಂಡು ಏನ್ ಮಾಡ್ತಾರೆ? ಅದರಲ್ಲೂ ನಾನಾ ಮಿಕ್ಸ್ ಮಾಡಿದಂತ ಏನ ಗಜರಾ ಜೇನುತುಪ್ಪ ತಗೊಂಡೋಗಿ ವಾಯುದೇವ್ ತಲೆ ಮೇಲೆ ಹಾಕಿದೆ. ಅದು ಅವ್ರ ಮೇಲೆ ಉದ್ಧಾರ ಮಾಡಬೇಕು ಭಾವನೆ ನಮ್ದು. ವಾಯುದೇವನ ಉದ್ಧಾರ ಮಾಡಿಬಿಟ್ರೆ ನಮ್ ಜೇನುತುಪ್ಪ ಆಗ್ಬಿಟ್ಟು ಸರಿ, ಅವ್ರಿನ ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ದೇವೇಭ್ಯಸ್ತ್ವಾಮದಾಹಯತಂಸೃಜಾನಮತೀಮೇಶ್ಯ ಸಂಗೋಭಿರ್ವಾಸಯಾಮಸಿ. ವಾಯುದೇವರ ಅತ್ಯಂತ ಉಪಕಾರ ಮಾಡತಕ್ಕಂಥ ಆ ಬಿಂಬರೂಪವನ್ನ ದರ್ಶನ ಮಾಡಿಸ್ತಕ್ಕಂಥ, ಹಾಗೆ ನಮಗೆ ತಕ್ಕಂಥ ಗುರುಗಳನ್ನ ಸಂಯೋಜನೆ ಮಾಡಿ ಆಯಾ ಕಾಲಕ್ಕೆ ಅಂತಂಥ ಗುರುಗಳನ್ನ ಸಂಯೋಜನೆ ಮಾಡಿ ಅಂತಂಥ ಜ್ಞಾನವನ್ನ ನಮಗೆ ಕ್ಷಣ ಕ್ಷಣಕ್ಕೆ ಕೊಟ್ಟು ಒಳಗೇ ಕೂತಿರುವಂತಹ ಮುಖ್ಯ ಪ್ರಾಣದೇವರಿಗೆ ನಮೋ ನಮಃ. ಅವರ ಜೊತೆಗೇ ಕೂತು ಆ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ವಾದಿರಾಜ ಗುರು ಸಾರ್ವಭೌಮರಿಗೆ ನಮೋ ನಮಃ ಎಂಬಲ್ಲಿ ಶ್ರೀಕೃಷ್ಣ. ಇಲ್ಲೊಂದು ವಿಚಾರವಿದೆ, ಒಂದು ನಾನು ಹೇಳಿ ಅನಾದಿಯಿಂದ ನನಗಿರೋದೇ ವೇದಗಳು. ವೇದವೇ ದೇವರು ಕೊಟ್ಟಿದ್ದು ನಮಗೆ. ವೇದದ ಅರ್ಥ ಆಗಿಲ್ಲ ಅಂತ, ವೇದದ ಅರ್ಥ ಆಗಿಲ್ಲ ಅಂತ ಅದಕ್ಕೆ ಸೂತ್ರಗಳನ್ನು ಕೊಟ್ಟು, ಸೂತ್ರಗಳು ಅರ್ಥ ಆಗಿಲ್ಲ ಅಂತ ಹೇಳಿ ಪುರಾಣಗಳು ರಚನೆ ಮಾಡಿದ್ದು ಭಗವಂತ. ಒಟ್ಟಾರೆ ಈ ಮತಗಳು ಅಂತ ಬಂತಲ್ಲ, ವೈಷ್ಣವ ಮತ, ಅದ್ವೈತ ಮತ, ಈ ಮತ, ಆ ಮತ ಅಂತ ಬಂದಿದೆಯಲ್ಲ, ಈ ಮತಗಳು ಮೊದಲಿಂದಿದ್ದುವೋ ನಂತರ ಬಂದುವೋ ಅಂತ ಪ್ರಶ್ನೆ. ಅದಕ್ಕೆ ಹೇಳಿದ್ರು, ಅದಕ್ಕೆ ಯಾರ ಮಾತನ್ನು ನಾವು ನೋಡಬೇಕು? ಆಚಾರ್ಯರೇ ಹೇಳುತ್ತಾರೆ ಈ ಎಲ್ಲಾ ಮತಗಳು ಕೂಡ ಅನಾದಿತ, ಅನಾದಿಯಿಂದ ಈ ಮತಗಳಿವೆ. ಹೇಗೆ ಅನಾದಿತ? ಪ್ರವಾಹ ರೂಪ, ಪ್ರವಾಹತಃ ಅನಾದಿ, ಪ್ರವಾಹತಃ ಅನಾದಿ, ಅನಾದಿಯಿಂದ ಇವೆ. ಭಗವಂತನೇ ಆಯಾ ಮತಗಳಿಗೆ ಸೂಕ್ಷ್ಮವಾಗಿರತಕ್ಕಂಥ ಬುದ್ಧಿಯಲ್ಲಿರುವ ಆಲೋಚನಾ ಭೇದ,
ಆ ಭೇದವನ್ನ ಹುಟ್ಟುಹಾಕಿದ. ಇನ್ನ ವೈಷ್ಣವ ಮತ ಅಂತ ಏನಿದೆಯಲ್ಲ, ಇದು ಇತ್ತೀಚೆಗೆ ಬಂದದ್ದು, ನಮ್ಮವರು ಮಾಡಿಕೊಂಡದ್ದು, ವೇದ ಒಂದೇ ಇದ್ದದ್ದು ಅಷ್ಟೇ ಹೊರತು ವೈಷ್ಣವ ಮತ ಅಂತ ಇಲ್ಲ ಅಂತ ನಮಗೆ ಅಭಿಪ್ರಾಯ ಬಂದರೆ ಅದಕ್ಕೆ ಉತ್ತರ ಕೊಡುತ್ತಾರೆ. ವಿಷ್ಣು ಭಗವಂತ, ಅವನಿಗೆ ಅವನೇ ಸರ್ವೋತ್ತಮ ಅಂತ ಹೇಳುವ ಮತ ವೈಷ್ಣವ ಮತ. ವಿಷ್ಣು ಸರ್ವೋತ್ತಮ ಅಂತ ಹೇಳತಕ್ಕಂಥದ್ದು ಯಾವುದು? ವೇದಗಳೇ. ವೇದದ ಮತವೇ ವೈಷ್ಣವ ಮತ. ಮಧ್ವಾಚಾರ್ಯರು ಬಂದು ಏನು ಮಾಡಿದ್ರು? ವೇದದಲ್ಲಿರುವ ಅಭಿಪ್ರಾಯಕ್ಕೆ ಹೆಸರು ಕೊಟ್ರು ವೈಷ್ಣವ ಮತ, ವಿಷ್ಣುವಿಗೆ ಸಂಬಂಧಪಟ್ಟ ಮತ. ಮೊದಲನ ಯಾವ ಅಭಿಪ್ರಾಯ? ಇದು ಭಗವಂತನದ್ದೇ ಅಭಿಪ್ರಾಯ. ಹಾಗೆ ವಿರುದ್ಧವಾದ ಬೇರೆ ಬೇರೆ ಮತಗಳೆಲ್ಲ ಅನಾ ಪ್ರವಾಹತಃ ಅನಾದಿ ಅಂತ ಆಚಾರ್ಯರು ಹೇಳ್ತಾರೆ. ಹಾಗೆ ಇನ್ನೊಂದು ಏನು, ಈಗ ಒಂದು ಕೆಲವು ವಿಷಯಗಳು ಕೇಳಿದಾಗ ದೊಡ್ಡವರು ಹೇಳುವ ರೀತಿ ಬೇರೆ ಇರುತ್ತೆ, ಚಿಕ್ಕವರು ಅದನ್ನು ತಗೊಳ್ಳೋದು ಬೇರೆಯಾಗಿರುತ್ತೆ. ಸಾರೋದ್ಧಾರದಲ್ಲಿ ಅರಣ್ಯಕಾಚಾರ್ಯರು ಹೇಳ್ತಾ ಬರ್ತಾರೆ, ಕೃತಯುಗದಲ್ಲಿ ಪ್ರತಿಮಾ ಪೂಜಾ ಇಲ್ಲ. ಕೃತಯುಗದಲ್ಲಿ ಪ್ರತಿಮಾ ಪೂಜಾ ಇಲ್ಲ. ಜ್ಞಾನ ಮತ್ತು ಸಾಕ್ಷಾತ್ತಾಗಿ ಬ್ರಾಹ್ಮಣರಲ್ಲೇ ಭಗವಂತನ ಪೂಜಾ ಮಾಡ್ತಿದ್ರು. ನಂತರ ನಂತರ ಧಾರಣ ಮಾಡುವ ತಾಕತ್ತಿಲ್ಲದೆ ಮನೋದೋಷಗಳಿಂದಾಗಿ ಪ್ರತಿಮೆಗಳನ್ನ ಮಾಡಿಕೊಂಡ್ರು. ಆದರೆ ಭಗವಂತ ಅಂತೂ ಒಬ್ಬನೇ ಇದ್ದಾನೆ, ಅನಾದಿಯಿಂದ ಚಲಪ್ರತಿಮಾದಲ್ಲಿ ಇದ್ದಾನೆ, ನಂತರ ಸ್ಥಿರ ಪ್ರತಿಮಾದಲ್ಲಿ ಅವನೇ ಬಂದು ನಿಂತಿದ್ದಾನೆ. ಆ ಹಿಂದೆ ಸ್ಥಿರ ಪ್ರತಿಮಾ ಇದ್ದಿಲ್ಲ, ಚಲಪ್ರತಿಮಾದಲ್ಲೇ ಪೂಜಾ ಇತ್ತು ಒಂದಷ್ಟು ಮಾತ್ರಕ್ಕೆ. ಇವಾಗೆ ಮಾಡುವ ಏನು ಪ್ರತಿಮಾದಲ್ಲಿ ಪೂಜಾದಿಗಳೆಲ್ಲ ಬೇಡ ಅನ್ನೋ ಅಭಿಪ್ರಾಯ ದೇವತೆಗಳಿಗೆ ಆಚಾರ್ಯರಿಗೆ ಇಲ್ಲ. ಇದ್ದಿದ್ರೆ ಆಚಾರ್ಯರೇ ಪೂಜಾ ಮಾಡಿ ಇಷ್ಟು ಮಠಗಳಿಗೆ ಇಷ್ಟು ಪ್ರತಿಮೆಗಳನ್ನ ಕೊಡ್ತಿದ್ದಿಲ್ಲ. ಸ್ವಯಂವ್ಯಕ್ತ ಮೂರ್ತಿಗಳನ್ನ ಆರಾಧನೆ ಮಾಡಬೇಕು. ಯಾವುದು? ಬದ್ರೀನಾರಾಯಣನ ದರ್ಶನ ಮಾಡಿ ಮಧ್ವಾಚಾರ್ಯರು, ಅವ್ರಿಗೆ ಗೊತ್ತಿಲ್ಲ, ಅವ್ರ ಎದುರೇ ದೇವರು ಸದಾ ನಿಂತಿರ್ತಾರೆ. ಬದ್ರೀನಾರಾಯಣ ಯಾಕೆ ಆತನಿಗೆ, ಅವರಿಗೆ ಬದ್ರೀನಾರಾಯಣ ದರ್ಶನ ಮಾಡಿ ಮೇದು ಶಂ ಸಲಫಲಂ ಶಮಲಗ್ಧಂ ಅಂತ ಏನ್ ಹೇಳಿದ್ರಲ್ವಾ, ಅಂಥದ್ದೆಲ್ಲ ನೋಡಿದಾಗ ಆಚಾರ್ಯರು ಹೊರಗಿನ ಪ್ರತೀಕದಲ್ಲೂ ಭಗವಂತನ ಪೂಜಾದಿಗಳು ಮಾಡಬೇಕು. ಈ ಮತ ವೈಷ್ಣವ ಮತ ಅನಾದಿಯಿಂದ ಬಂದದ್ದು, ಮಧ್ಯೆ ಹುಟ್ಟುಕೊಂಡು ಬಂದ ಮತವಲ್ಲ ಅಂಬುದು ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆದರೆ ಈ ವಿಚಾರಗಳೆಲ್ಲ, ವಿಚಾರಧಾರೆ ಏನಿದೆ, ಹಿಂದೆ ಇದ್ದಂತೆ ಹೊಸ ರೀತಿಯಲ್ಲಿ ಬರುವಾಗ ಹುಡುಗರು ಯಾರಾದರೂ ಕೇಳಿದವರು ಸರಿಯಾಗಿ ದೊಡ್ಡವರ ಬಾಯಿಯಿಂದ ತಿಳಿಯದೆ ಅಪಾರ್ಥ ಮಾಡಿಕೊಳ್ಳುವ ಸಂದರ್ಭವಿದೆ. ಏನ್ ಹೇಳಿದ್ರು, ವೈಷ್ಣವ ಮತ ಅಂತ ಹೆಡ್ಡಿಂಗ್ ಇದೆ, ಯಾವ ಮತ ಇಲ್ಲಪ್ಪ, ಅನಾದಿಯಿಂದ ಒಂದೇ ಮತ ಇರೋದು ವೇದ ಮತ. ಹೌದು, ವೇದದಲ್ಲೇ ಇರೋದೇ ವೈಷ್ಣವ ಮತ, ವಿಷ್ಣುವಿಗೆ ಸಂಬಂಧಪಟ್ಟ ಮತವೇ ವೇದ, ಅದೇ ವೇದ ವಿಷ್ಣು ವಿಷ್ಣು ಮತ. ಅದಂತೂ ಕೂಡಲೇ ಕೂತವರಿಗೆ ಏನಾಗುತ್ತೆ, ಅಯ್ಯೋ ಇವೆಲ್ಲ ಮತ ಏನು ಮಾಧ್ವರು ಶ್ರೀವೈಷ್ಣವರು ಈ ಮತಗಳಿಗೆಲ್ಲ ನಾವು ಹುಟ್ಟಾಕೊಂಡಿದ್ದು ಅಂತ ತಲೆಗೆ ಬಂದು ವಿಪರೀತ ಪ್ರವೃತ್ತಿ ಮಾಡಲಿಕ್ಕೆ ಹುಡುಗರಿಗೆ ಕಾರಣ ಆಗ್ತದೆ ಅಪಾರ್ಥ ಅಂಬೋದು. ಈ ಹುಡುಗರಿಗಾದ ಅಪಾರ್ಥವನ್ನ ಹಿಡಿಕೊಂಡು ಹೇಳಿದವರಿಗೆ ಅಪಾರ್ಥ ಇದೆ ಅಂತ ನಾವು ಕಲ್ಪನೆ ಮಾಡಿಕೊಳ್ಳುವುದು ನಮ್ ತಪ್ಪಾಗ್ತದೆ. ಆದ ಕಾರಣ ಹುಡುಗರನ್ನ ಸರಿ ಮಾಡಬೇಕಾದ ಕರ್ತವ್ಯ ನಮ್ದಷ್ಟೇ ಹೊರತು ಅವರು ಅಪಾರ್ಥ ಮಾಡಿಕೊಂಡಿದ್ದಾರಲ್ಲ ಅಂತ ಅದನ್ನ ಬೇಸಾಗಿಟ್ಟುಕೊಂಡು ಅವರಿಗೆ ಹೇಳಿದವರಿಗೂ ಅಪಾರ್ಥ ಆಗಿದೆ ಗೊತ್ತಿಲ್ಲ ಅಂತ ನಮ್ಮ ಕಲ್ಪನೆ ಬರಬಾರದು. ಇದು ತುಂಬಾ ಕಡೆ ನಡೀತಾ ಇದೆ, ಅದು ಬರಬಾರದು ಎಂಬಲ್ಲಿ ಶ್ರೀಕೃಷ್ಣ ಆತ್ಮ